ರಾಮಾಯಣದ ಮತ್ತೊಂದು ಸಂಚಿಕೆಗೆ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇರತಕ್ಕಂತಹ ದಶರಥ ಮಹಾರಾಜ ಅದೇ ಸಂದರ್ಭದಲ್ಲಿ ಆಕಾಶದಲ್ಲಿ ಚತುರ್ಮುಖ ಬ್ರಹ್ಮ, ದೇವೇಂದ್ರ ಇತ್ಯಾದಿ ಎಲ್ಲ ದೇವತೆಗಳು ಆ ಮಹಾವಿಷ್ಣುವನ್ನು ಭೇಟಿ ಮಾಡತಕ್ಕಂತಹ ಸಂದರ್ಭ. ಮಹಾವಿಷ್ಣುವಿಗೆ ಆ ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ, ಆ ರಾವಣ ಯಾರಿದ್ದಾನೆ, ಅವನಿಂದ ಸೂರ್ಯಂ ನೈವ ಪ್ರತಿಪತಿ, ಸೂರ್ಯನು ಆ ಬಿಸಿ ಬಿಸಿಯಾಗಿ ಬೆಳಗಲು ಆ ರಾವಣನ ಒಂದು ಅನುಮತಿ ಬೇಕಾಗಿದೆ. ಪಾರ್ಶ್ವೇ ವಾತಿನ ಮಾರುತಃ, ಅವನ ಆಜ್ಞೆ ಏನಾದರೂ ಇದ್ದರೆ ಆ ಗಾಳಿಯೂ ಚಲಿಸಲು ಸಾಧ್ಯವಿಲ್ಲ. ಸಮುದ್ರ ಅಪಿನಕಂಬತಿ, ಸಮುದ್ರವೂ ಸಹ ಕಂಪಿಸಲು ಸಾಧ್ಯವಿಲ್ಲ ರಾವಣನ ಅನುಮತಿ ಇಲ್ಲದೆ. ಇಂತಹ ಆ ರಾವಣನ ಸಂಹಾರ ಆಗಬೇಕಾಗಿದೆ ಎನ್ನುವಾಗ ಮಹಾವಿಷ್ಣು ಎಲ್ಲರಿಗೆ ಅಭಯವನ್ನು ನೀಡ್ತಾ ಇದ್ದಾನೆ. ಭಯಂ ತ್ಯಜತ ಭದ್ರೋವು ಹಿತಾರ್ಥಂ ಯುಧಿ ರಾವಣಂ ಹತ್ವಾ ಕ್ರೂರಂ ದುರಾತ್ಮಾನಂ, ಐ ದುರಾತ್ಮನಾಗಿರ್ತಕ್ಕಂತಹ ಅವನನ್ನು ನಾಶ ಮಾಡಲಿಕ್ಕೆ ಖಂಡಿತವಾಗಿ ನಾನು ಅವತಾರವನ್ನು ಎತ್ತುತ್ತೇನೆ ಅಂತ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಆನಂದವಾಗಿದೆ. ಆ ಮಹಾವಿಷ್ಣು ಹೇಳ್ತಾ ಇದ್ದಾನೆ, ರಾವಣ ಮಾತ್ರ ಅಲ್ಲ, ಅವನ ಸಜ್ಞಾತಿ ಬಾಂಧವಾನ್, ಅವನ ಬಂಧುಗಳು, ಅನ್ಯಾಯ ಮಾಡತಕ್ಕಂಥ ಎಲ್ಲ ದುಷ್ಟರ ಸಂಹಾರ ಒಮ್ಮೆಲೇ ನಾನು ಮಾಡಲಿಕ್ಕಿದ್ದೇನೆ ಅಂತ ಅಭಯವನ್ನು ನೀಡಿದಾಗ, ಮುಂದೆ ಆ ಶ್ರೀರಾಮಚಂದ್ರನ ಜನನ ಅಂದರೆ ಅವತಾರ ಆದ ಮೇಲೆ ಅವನಿಗೆ ಸಹಾಯ ಮಾಡೋಕ್ಕೋಸ್ಕರ, ಈ ಅವತಾರ ಪ್ರಾಪ್ತಿಗೆ ಸಹಾಯ ಮಾಡಲು ಎಲ್ಲ ದೇವತೆಗಳು ಸಹ ಮುಂದೆ ಅಲ್ಲಿ ಜನನವನ್ನು ತಡ್ತಾ ಇದ್ದಾರೆ ಭೂಮಿಯಲ್ಲಿ. ದೇವೇಂದ್ರ ಮುಂದೆ ವಾಲಿಯಾಗಿ, ಸೂರ್ಯ ಸುಗ್ರೀವನಾಗಿ, ಗುರು ತಾರನಾಗಿ, ಗಂಧಮಾಧನ ಕುಬೇರನಾಗಿ, ಹಾಗೆಯೇ ವಾಯು ಹನುಮಂತನಾಗಿ ಎಲ್ಲ ದೇವತೆಗಳು ಕಪಿಗಳಾಗಿ ಕರಡಿಗಳಾಗಿ ಮುಂದೆ ಜನ್ಮ ತಾಳ್ತಕ್ಕಂಥ ಈ ಒಂದು ಸಂದರ್ಭ. ಈ ಒಂದು ಪಾಯಸ ಏನು ಆ ಅಗ್ನಿದೇವ ಕೊಟ್ಟಿದ್ದಾನೆ, ಅದನ್ನು ದಶರಥ ಮಹಾರಾಜ ಆ ಪಾಯಸದಲ್ಲಿ ಅರ್ಧ ಭಾಗವನ್ನು ಕೌಸಲಿಗೆ ಕೊಟ್ಟಿದ್ದಾನೆ, ಆ ಅರ್ಧದಲ್ಲಿ ಮತ್ತೊಂದು ಅರ್ಧವನ್ನು ಸುಮಿತ್ರಿಗೆ ನೀಡಿದ್ದಾನೆ, ಆ ಕಾಲು ಭಾಗದಲ್ಲಿ ಅರ್ಧವನ್ನು ಪುನಃ ಆ ಕೈಕೇಯಿಗೆ ಕೊಟ್ಟಿದ್ದಾನೆ, ಅದರಲ್ಲಿ ಉಳಿದ ಭಾಗವನ್ನು ಪುನಃ ಸುಮಿತ್ರಿಗೆ ನೀಡಿದ್ದಾನೆ. ಇಂತಹ ಸಂದರ್ಭದಲ್ಲಿ ಪ್ರೋದ್ಯಮಾನೇ ಜಗನ್ನಾಥಂ ಅಂಥೇಳಿ ಆ ಶ್ರೀರಾಮಚಂದ್ರ ಕೌಸಲ್ಯಾಗರ್ಭದಲ್ಲಿ ಜನನವನ್ನು ಮಾಡಿದ್ದಾನೆ. ಯಾವ ಆ ಚೈತ್ರ ಶುಕ್ಲ ನವಮಿ ಎಂದು ಶ್ರೀರಾಮನ ಜನನವಾಗಿದೆ. ಆ ದಶಮಿಯಲ್ಲಿ ಬೆಳಿಗ್ಗೆ ಆ ಒಂದು ಭರತನ ಜನನ ಕೈಕೇಯಿಯ ಗರ್ಭದಲ್ಲಾಗಿದೆ. ಮಧ್ಯಾಹ್ನದಲ್ಲಿ ಅದೇ ದಶಮಿ ಎಂದು ಲಕ್ಷ್ಮಣ ಮತ್ತು ಶತ್ರುಘ್ನರು ಸುಮಿತ್ರಿಗೆ ಆ ಜನನವಾಗಿದ್ದಾರೆ. ಯಾವ ಮಹಾವಿಷ್ಣು ನಾಲ್ಕು ಭಾಗಗಳಾಗಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಜನನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮನ ಒಂದು ಜನನವಾಗಿದೆ ಮತ್ತು ಪುಷ್ಯ ನಕ್ಷತ್ರದಲ್ಲಿ ಭರತ, ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನರು ಈ ಅವತಾರವನ್ನು ಪ್ರಾಪ್ತಿ ಮಾಡಿದ್ದಾರೆ. 11ನೇ ದಿನಕ್ಕೆ ನಾಮಕರಣವಾಗಿದೆ. ಎಲ್ಲ ಕಡೆ ಆನಂದವಾಗಿ ಆ ಅಯೋಧ್ಯೆಯಲ್ಲಿ ಈ ಒಂದು ಮಕ್ಕಳ ಜನನಕ್ಕಾಗಿ ಸಂತೋಷವಾಗಿ ಜನರು ಆಚರಿಸ್ತಾ ಇದ್ದಾರೆ. ಎಲ್ಲ ಕಡೆ ದಾನಗಳು ನಡೀತಾ ಇದೆ, ಎಲ್ಲ ಕಡೆ ಅನ್ನದಾನ ನಡೀತಾ ಇದೆ, ಎಲ್ಲರೂ ಆನಂದವಾಗಿ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳ ನಂತರ ಆ ಅಯೋಧ್ಯೆಗೆ ಯಾವ ಒಬ್ಬ ಮಹಾರಾಜ ಬರಬೇಕಾಗಿತ್ತು, ಮುಂದೆ ಆ ಒಂದು ವಂಶವನ್ನು ನಡೆಸಬೇಕಾಗಿತ್ತು, ಅಂತಹ ಶ್ರೀರಾಮಚಂದ್ರನ ಜನನ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ. ಮುಂದಿನ ಸಂಚಿಯೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ.